ಇದು ಮೊದಲನೇ ಹೆಜ್ಜೆ ಇನ್ನು ಮುಂದೆ ಬರ್ತಾ ಇರಲಿ ನಿಮ್ಮ ಕಡೆಯಿಂದ, ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಸರ್ ಕನ್ನಡ ಇಂಡಸ್ಟ್ರಿಲಿ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಮೈ ಬ್ರದರ್ ಜಾಯದ್ ಬಾಯ್, ಇದು ನಿಮ್ಮ ಮೊದಲನೇ ಹೆಜ್ಜೆ. ನಾನು ಅಥವಾ ಟೈಗರ್ ಸರ್ ಒಂದು ಟೈಮಲ್ಲಿ ಯಾವತ್ತೋ ಒಂದಿನ ವಿ ಆಲ್ ಸ್ಟುಡ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸೇ ವೆರಿ ಪ್ರೌಡ್ ಆಫ್ ಯು. ಐ ಕ್ಯಾನ್ ಸ್ಪೀಕ್ ಫಾರ್ ಬೋಧ್ ಆಫ್ ಅಸ್. ಆ್ಯಂಡ್ ಸೋನಲ್ ಮ್ಯಾಡಮ್, ಯು ಲುಕಿಂಗ್ ವೆರಿ ಫ್ಯಾಬ್ಯುಲಸ್ ಆನ್ ಸ್ಕ್ರೀನ್, ಗಾಡ್ ಬ್ಲೆಸ್. ಆ್ಯಂಡ್ ಒಂದು ಎರಡು ನಿಮಿಷ ಅವಕಾಶ ಕೊಟ್ಟರೆ ಐ ವಾಂಟ್ ಐ ಜಸ್ಟ್ ವಾಂಟ್ ಟು ಸೇ ಅ ಫ್ಯೂ ವರ್ಡ್ಸ್ ಫ್ರಮ್ ಮೈ ಹಾರ್ಟ್. ಕೆನ್ ಐ ಹೇಳ್ಬೋದಾ, ಮಾತಾಡ್ಬೋದಣ್ಣ? ನಾನು ಚಿತ್ರತಂಡ ಮಾತ್ರ ಅಲ್ಲ, ಮಾಧ್ಯಮದ ಎಲ್ಲ ಮಿತ್ರರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಮಾತಾಡೋಣ. ಥ್ಯಾಂಕ್ ಯು. ಇವತ್ತು ಈಗ ಆ್ಯಸ್ ಯು ಆಲ್ ನೋ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ನಾನು ಇಲ್ಲಿ ಬಂದಿರೋದು ಏನಕ್ಕೆ ಬಂದಿರ್ತೀನಿ, ಅಥವಾ ನಮ್ಮ ತಂದೆ ಒಂದು ಹೆಸರು ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಬಂದಿರ್ತೀನಿ, ಇಲ್ಲ ನಮ್ಮ ತಾಯಿ ಕಡೆಯಿಂದ ಅವ್ರನ್ನ ರೆಪ್ರೆಸೆಂಟ್ ಮಾಡೋಕೆ ಬಂದಿರ್ತೀನಿ. ಕೆಲವೊಮ್ಮೆ ಓಕೆ ಅಭಿಷೇಕ್ ನೀನು ಸ್ವಲ್ಪ ಏನೋ ಒಂದು ಮಾಡಿದ್ಯಪ್ಪ ನಿನಗೋಸ್ಕರ ಬಾ ಅಂತ ಕೇಳಿ, ಆಯ್ತು ಆರಾಮಾಗಿರ ಎಲ್ಲ ನಮ್ಮ ಹುಡುಗರೇ ಬೇರೆಯವರೆಲ್ಲ ಏ ಸುಮ್ಮನೆರಪ್ಪ. ಕೆಲವು ಸತಿ ನಾನು ನನ್ನನ್ನೇ ರೆಪ್ರೆಸೆಂಟ್ ಮಾಡಿದೆ. ಇವತ್ತು ಇಟ್ಸ್ ಡಿಫ್ರೆಂಟ್ ಒಕೇಶನ್, ಯಾಕಂದರೆ ಇಟ್ಸ್ ಕೈಂಡ್ ಆಫ್ ಅನ್ ಎಮೋಷ್ನಲ್ ಡೇ. ನನಗೆ ಜಾಯದ್ ಪರಿಚಯ ಆಗಿರೋದು ಒಂದು ದೊಡ್ಡ ವ್ಯಕ್ತಿಯಿಂದ, ಅವ್ರು ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಆದರೆ ಚಿತ್ರರಂಗದಲ್ಲಾಗಲಿ ನಿಜ ಜೀವನದಲ್ಲಾಗಲಿ ಯಾರನ್ನೇ ಕೇಳಿದ್ರೆ ನಮ್ಮಣ್ಣ ಯಾರು ಚಿತ್ರರಂಗದಲ್ಲಿ ಅಂದರೆ ಅವ್ರ ಹೆಸರು ಹೇಳ್ತಾರೆ. ಅವ್ರಿವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಅದೊಂದು ಬೇಜಾರು ಸಂಗತಿನೇ ಇಲ್ಲ ಅನ್ನಲ್ಲ. ಆದರೆ ಅವ್ರ ಪರವಾಗಿ ನಾನು ನಿನಗೊಂದು ಹೇಳ್ತೀನಪ್ಪ, ಅದು ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ಅವರು ಯಾವತ್ತು ಅವರು ಯಾವತ್ತೂ ನಿನ್ನಲ್ಲಿ ಒಂದು ಶಕ್ತಿ ತುಂಬ್ತಾರೆ, ಅವತ್ತೇ ಅವ್ರ ಪರವಾಗಿ ಅವ್ರ ಜೊತೆ ಇರೋ ಲಕ್ಷ ಕೋಟಿ ಅಭಿಮಾನಿಗಳು ನಿನ್ನ ಸಿನಿಮಾ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಒಳ್ಳೆಯದಾಗಲಿ, ನಿನ್ನ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಟು ಯು ಸರ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ವಿನೋದ್ ಸರ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಸಾಂಗ್ ಲಾಂಚ್ ಇವೆಂಟ್. ಗೊತ್ತಾಗತ್ತೆ ಎಲ್ಲರೂ ಕೂಡ ಆತ್ಮೀಯ ಗೆಳೆಯರು ಅಂತ ಹೇಳಿ, ಬಟ್ ಇಲ್ಲಿ ಆಸ್ ಎ ಕ್ರಿಟಿಕ್ ಈ ಸಾಂಗ್ ಬಗ್ಗೆ ಆಗಿರ್ಬೋದು, ಜಾಯದ್ ಅವರ ಅಭಿನಯದ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಪ್ರೆಸ್ನವರಾಗಲಿ, ಎಲ್ಲ ನನ್ನ ಆತ್ಮೀಯರು, ಎಲ್ರಿಗೂ ನಿಮ್ಮ ವಿನೋದ್ ಪ್ರಭಾಕರ್ ಮಾಡುವ ನಮಸ್ಕಾರಗಳು. ಹಾಗೆ ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್ ಆಫ್ ಆಲ್ ನನಗೆ ನನ್ನ ಒಂದು ತಮ್ಮನಾದ ಜಯದ್ ಇವರಿಂದನೇ ಬಂದಿದ್ದು. ನಿಜ ತುಂಬಾ ಆಗಲೇ ಜಯತೀರ್ಥ ಸರ್ ಹೇಳ್ತಿದ್ರು ಅವರೊಂದು ವ್ಯಕ್ತಿತ್ವ ಬಗ್ಗೆ. ನಾನು ಫಸ್ಟ್ ನೋಡಿದಾಗ ಒಂದು ಕ್ಯೂಟ್ ಹ್ಯಾಂಡ್ಸಮ್ ಬಾಯ್, ವೆರಿ ಕ್ಯೂಟ್ ಬಟ್ ಫುಲ್ ಆಫ್ ಆ್ಯಟಿಟ್ಯೂಡ್ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಷ್ಟೇ ಡೌನ್ ಟು ಅರ್ತ್, ಏನೇ ಯಾರೇನೇ ಹೇಳಿದ್ರೂ ಕಲಿಯುವಂಥ ಒಂದು ಒಬ್ಬ ವ್ಯಕ್ತಿ. ಆ್ಯಂಡ್ ಅವರು ಮೈಂಡ್ ಯಾವುದನ್ನು ಬ್ಲಾಕ್ ಮಾಡ್ಕೊಂಡ್ಲೆ, ನನಗೆ ಗೊತ್ತು ನಮ್ಮ ತಂದೆ ಇವರು, ನಮ್ಮ ತಂದೆ ಅದು, ಅಥವಾ ನಾನು ಇಂಥವನು, ನಾನು ಈ ಫ್ಯಾಮಿಲಿಯಿಂದ ಬಂದಿರೋನು ಅಂತ ಯಾವುದೇ ಒಂದು ಅಹಂ ಇಲ್ಲದೆ ಇವತ್ತು ಇಂಡಸ್ಟ್ರಿಗೆ ಕರೆಕ್ಟಾಗಿ ಹೇಳಿ ಮಾಡಿಸಿದಂಥ ಒಬ್ಬ ಹುಡುಗ ಜಯದು. ನಿಜ ಹೇಳಬೇಕು ಅಂದರೆ ಈಗಾಗಲೇ